नमस्ते वसवि साहित्य कला वेदिके अर्पिसुव कन्नड बल्लवरु ओदलेबेकाद पुस्तकगळ परिचयात्मक कार्यक्रम एल्लरिगू दीपावळिय शुभाशयगळु ओदुत्तिरुव कथे मंत्रोदय कर्मयोगद कोनेय दिन महर्षि वामदेव द्वैपायन आरुणेय आ दिन नूरु वर्ष बाळन्नु पूर्ण माडुवरेंदु सुत्तिन एल्ल आश्रमगळल्लि सुद्दि हरडितु ಭಕ್ತಿಯಿಂದ ಕೆಲವರು ಕುತೂಹಲದಿಂದ ಕೆಲವರು ಅಸೂಯೆಯಿಂದ ಕೆಲವರು ಮಹರ್ಷಿಯ ದರ್ಶನ ಪಡೆಯೋಣ ಎಂದು ಈ ಹಣ್ಣು ಮುದುಕ ಈ ದಿನ ಹೇಗೆ ಬಾಳುತ್ತಾನೆ ನೋಡೋಣ ಎಂದು ಒಬ್ಬೊಬ್ಬರು ಇಬ್ಬರು ನಾಲ್ವರು ಜೊತೆಯಾಗಿಯೂ ತಮಗೆ ಇಷ್ಟ ಬಂದ ಹೊತ್ತಿನಲ್ಲಿ ಆಶ್ರಮಕ್ಕೆ ಬಂದರು. ವಾಮದೇವ ಮಹರ್ಷಿ ಮಹಾಜ್ಞಾನಿ ಮಹಾಯೋಗಿ ಮಹಾದ್ರಷ್ಟಾರ ಎಂದು ಬಹುಜನರ ತಿಳುವಳಿಕೆ. ಆದರೆ ಅವರು ಎಂದು ಬಾಯಿ ತೆರೆದು ನಾಲ್ಕು ಮಾತನಾಡಿದವರಲ್ಲ, ಯಾರಿಗೂ ಉಪದೇಶ ಮಾಡಿದವರಲ್ಲ. ಆರುಣೇಯ ವಂಶದಲ್ಲಿ ಹುಟ್ಟಿ ಎಳೆತನದಲ್ಲಿ ತಂದೆಯ ಸನ್ನಿಧಿಯಲ್ಲಿ ತತ್ವೋಪದೇಶ ಪಡೆದು ವಾಮದೇವ ತನ್ನ ದಿನಕ್ಕೆ ತುಂಬ ಬಲ್ಲವನೆಂಬ ಹೆಸರು ಗಳಿಸಿದವನು. ತಂದೆ ತೀರಿಕೊಂಡಾಗ ಇವನು ಆಶ್ರಮದ ಯಜಮಾನ್ಯವನ್ನು ವಹಿಸಿಕೊಳ್ಳಬೇಕಿತ್ತು. ಹಾಗೆ ಮಾಡಲಿಲ್ಲ. ಆಶ್ರಮದ ಪ್ರವರ್ತನವನ್ನು ತನ್ನ ತಮ್ಮನಿಗೆ ಬಿಟ್ಟುಕೊಟ್ಟು ತಾನು ತಪಶ್ಚರ್ಯೆಯಲ್ಲಿ ನಿಂತು ಬಿಟ್ಟನು. ಈ ತಪಶ್ಚರ್ಯೆಯ ಬಹುಭಾಗ ಆಶ್ರಮದ ಕೆಲಸವನ್ನು ನೋಡಿಕೊಳ್ಳುವುದು, ಕುಲಪತಿಯಾದ ತನ್ನ ತಮ್ಮ ಉಪದೇಶ ಮಾಡುವ ಸ್ಥಳದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸುವುದು, ಆಶ್ರಮದಲ್ಲಿ ಬಾಳುವ ಜನ ದನ ಹಕ್ಕಿ ಹುಲ್ಲೆ ಎಲ್ಲದರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು, ಸಂಜೆ ಎಲ್ಲರೂ ವಿಶ್ರಾಂತಿ ಪಡೆದ ಮೇಲೆ ತಾನು ವಿಶ್ರಾಂತಿಗೆ ಹೋಗಿ ಉದಯದಲ್ಲಿ ತಾನು ಮೊದಲು ಎದ್ದು ಉಳಿದ ಆಶ್ರಮದ ಸೇವಕರನ್ನು ಎಬ್ಬಿಸಿ ದಿನದಿನದ ಕರ್ಮಚಕ್ರವನ್ನು ಮರಳಿಸುತ್ತುವುದು. ಎಷ್ಟೋ ವರ್ಷ ಹೀಗೆ ಸೇವೆ ಸಲ್ಲಿಸಿ ವಾಮದೇವ ಒಂದು ದಿನ ಕುಲಪತಿ ತಮ್ಮನ ಬಳಿಗೆ ಹೋಗಿ ವಶಿಷ್ಠಾಶ್ರಮಕ್ಕೆ ಹೋಗಿ ಬರೋಣ ಎನ್ನಿಸಿದೆ, ಹೋಗಿ ಬರುತ್ತೇನೆ ಎಂದು ತಾನೊಬ್ಬನೇ ಹೊರಟು ಹೋದನು. ಕುಲಪತಿ ತನ್ನ ಈ ಅಣ್ಣನ ಜೊತೆಗೆ ಇಬ್ಬರು ತರುಣರನ್ನು ಕಳಿಸುವ ಸೂಚನೆ ಮಾಡಿದನು. ಅಣ್ಣ ಒಪ್ಪಲಿಲ್ಲ. ಅವರು ನನ್ನನ್ನು ನೋಡಿಕೊಳ್ಳುವುದು ಆಗಿರಲಿ, ನಾನೇ ಅವರನ್ನು ನೋಡಿಕೊಳ್ಳಬೇಕಾದೀತು. ಶುಶ್ರೂಷಕರ ಮಾತು ಬೇಡ, ಒಬ್ಬನೇ ಹೋಗಿ ಬರುತ್ತೇನೆ ಎಂದನು. ಎಷ್ಟೋ ವರ್ಷ ಅವನು ವಶಿಷ್ಠಾಶ್ರಮದಲ್ಲಿ ಇದ್ದನು, ಪ್ರವಾಸದಲ್ಲಿ ಬೇರೆ ಬೇರೆ ಯಾವ್ಯಾವ ಸ್ಥಳಗಳಿಗೆ ಹೋಗಿದ್ದನು ಯಾರೂ ಕಾಣರು. ಹತ್ತಿರ 12 ವರ್ಷ ಕಳೆದು ಅವನು ತಮ್ಮನ ಆಶ್ರಮಕ್ಕೆ ಹಿಂದಿರುಗಿದನು. ಹಿಂದಿರುಗಿ ಬಂದ ಮೇಲೆ ಅವನನ್ನು ನೋಡಿದ್ದ ಜನರಿಗೆ ಒಂದು ಸಂಗತಿ ಚೆನ್ನಾಗಿ ನೆನಪುಂಟು. ಎಂದು ತೇಜಸ್ಸಿನಿಂದ ತುಂಬಿದ್ದ ಮುಖ ಅಂದು ಸೂರ್ಯಮಂಡಲ ತೊಳಗುವಂತೆ ಕಾಣುತ್ತಿತ್ತು. 12 ವರ್ಷದ ನಂತರ ಬಂದ ಋಷಿ ಹೊರಡುವಂದು ಬಿಟ್ಟಿದ್ದ ಕೆಲಸದಲ್ಲಿ ಮರಳಿ ತೊಳಗಿದನು. ಅದೇ ವೃದ್ಧ ಸೇವೆ, ಅದೇ ಬಾಲ ಸೇವೆ, ಅದೇ ಗೋ ಸೇವೆ, ಅದೇ ವೃಕ್ಷ ಪಾಲನ, ಅದೇ ಲತಾ ರಕ್ಷಣ, ಅದೇ ಲೋಕ ಪೂಜನ. ಇದಾದ ಎಷ್ಟೋ ವರ್ಷದ ಮೇಲೆ ತಮ್ಮನಾದ ಕುಲಪತಿ ಇಹ ಜೀವನವನ್ನು ಮುಗಿಸಿದನು. ಆಗ ಕೆಲವರು ವಾಮದೇವನೇ ಆಶ್ರಮದ ಯಜಮಾನ್ಯವನ್ನು ವಹಿಸಿಕೊಳ್ಳಬಹುದು ಎಂದು ಯೋಚಿಸಿದನು. ವಾಮದೇವ ತಮ್ಮನ ಮಗನಿಗೆ ಯಜಮಾನ್ಯವನ್ನು ವಹಿಸಿಕೊಟ್ಟು 1 ವರ್ಷ ಅವನ ಜೊತೆಗಿದ್ದು ಎಂದಿನಂತೆ ಆಶ್ರಮ ಸೇವೆ ನಡೆಸಿದನು. ಆಮೇಲೆ ಹೆತ್ತವರ ವನದಲ್ಲಿ ಒಂದು ದೊಡ್ಡ ಆಲದ ಮರದ ಪಕ್ಕದಲ್ಲಿ ಒಂದು ಕುಟೀರವನ್ನು ಕಟ್ಟಿಕೊಂಡು ಮಗನ ಸಮ್ಮತಿ ಪಡೆದು ಅಲ್ಲಿ ವಾಸಿಸಲು ಮೊದಲು ಮಾಡಿದನು. ಇದು ಎಷ್ಟೋ ವರ್ಷದ ಹಿಂದಿನ ಮಾತು. ಇದರ ನೆನಪುಳ್ಳವರು ಆಸಕ್ತಿನಲ್ಲಿ ಬಹುಜನ ಇಲ್ಲ. ಮಹರ್ಷಿಯ ತಮ್ಮನನ್ನು ಕಂಡಿದ್ದವರು ಮತ್ತೂ ಕಡಿಮೆ ಜನ. ಇವರು ತಂದೆಯನ್ನು ಕಂಡಿದ್ದವರು ಇಬ್ಬರೋ ಮೂವರು. ಮಹರ್ಷಿ ಹುಟ್ಟಿದ್ದನ್ನು ಕಂಡವರು ಯಾರೂ ಇಲ್ಲ. ಮಹರ್ಷಿಯ ಜೀವನ ಅದೊಂದು ವಿಚಿತ್ರ ರೀತಿಯ ಜೀವನ. ಅವನದೇ ಆದ ಸಣ್ಣ ಆಶ್ರಮದಲ್ಲಿ ಅವನು ಇಬ್ಬರು ಜೊತೆಗಾರರನ್ನು ಇರಿಸಿಕೊಂಡು ಇದ್ದನು. ಅವರನ್ನು ಶಿಷ್ಯರೆಂದು ಕರೆಯುವಂತಿಲ್ಲ, ಯಾಕೆಂದರೆ ಮಹರ್ಷಿಯವರಿಗೆ ಒಂದು ದಿನವೂ ಒಂದು ಮಾತನ್ನು ಉಪದೇಶ ಎಂದು ಹೇಳಿದವನಲ್ಲ, ಶಿಷ್ಯರಲ್ಲ, ಸೇವಕರು ಎನ್ನೋಣ. ಎಂದರೆ ಆಶ್ರಮದ ಎಲ್ಲ ಕೆಲಸದಲ್ಲೂ ಮಹರ್ಷಿ ಜೊತೆಗಾರರಿಗೆ ಜೊತೆಯಾಗಿ ಸರಿಸಮಾನಾಗಿ ದುಡಿಯುತ್ತಿದ್ದನು. ಅವನು ಮಾಡಿದ ಕೆಲಸ ಇವನು ಮಾಡದೇ ಇದ್ದದು ಎಂದರೆ ದಾರಿಯಲ್ಲಿ ಬಂದ ಪ್ರವಾಸಿ ಭಿಕ್ಷುಗಳಿಗೆ ಆಶ್ರಮದಲ್ಲಿ ನಡೆಸಿದ ಆತಿಥ್ಯದ ವಿವರ. ಹಾಗೆ ಅಂಥವರು ಅಂಥ ಇಂಥ ಕಡೆಗೆ ಹೋಗಬೇಕೆಂದು ಬೇಡಿದರೆ ಅವನನ್ನು ದಾರಿ ನಡೆಸಿಕೊಂಡು ಹೋಗಿ ಆ ಸ್ಥಳಗಳಿಗೆ ಕಳುಹಿಸಿ ಬರುವುದು. ಅವನು ಈ ಕೆಲಸಗಳನ್ನು ಮಾಡದ್ದಕ್ಕೆ ಕಾರಣ ಬಹುಶಃ ಜನ ಅವನಿಂದ ಈ ಕೆಲಸವನ್ನು ಮಾಡಿಸಿಕೊಳ್ಳಲು ಅಡ್ಡಿ ಮಾಡುತ್ತಿದ್ದುದು. ಹೊಸದಾಗಿ ಆಶ್ರಮ ಮಾಡಿಕೊಂಡ ಮೇಲೆ ಆಶ್ರಮದ ನೆಲ ಶುದ್ಧ ಅರಣ್ಯವಾಗಿ ಇದ್ದಿತ್ತೆಂದು, ಮಹರ್ಷಿ ತಾನೇ ಅದನ್ನು ಸರಿ ಮಾಡಿಕೊಂಡು ಇಂದಿನ ಸ್ಥಿತಿಗೆ ತಂದಿದ್ದನೆಂದು ಸುತ್ತ ಪ್ರತೀತಿ. ಆಶ್ರಮ ಈಗ ಒಂದು ನಂದನದಂತೆ ಕಾಣುವುದು. ಎಂದಿನಿಂದಲೂ ಬೆಳೆದು ಬಂದಿದ್ದ ಆ ಮಹಾವಟ ವೃಕ್ಷದ 4 ಕಡೆಗೆ ಸಾಲು ಸಾಲಾಗಿ ಸಣ್ಣ ಮರಗಳು ಬೆಳೆದಿದ್ದವು. ಹಲವು ಹಣ್ಣಿನ ಗಿಡಗಳು, ಹಲವು ಹೂವಿನ ಗಿಡಗಳು. ಈ ಒಂದೊಂದು ಗಿಡವನ್ನು ಮಹರ್ಷಿ ತಾನೇ ನೆಟ್ಟು ನೀರೆರೆದು ಸಾಕಿ ಬೆಳೆಸಿದ್ದನು. ದೊಡ್ಡ ಮರದ ಅಡಿಯಲ್ಲಿ 4 ದಿಕ್ಕಿಗೂ ಮುಖವಾಗಿ ಒಂದು ಚಚ್ಚೌಕವಾದ ಕಟ್ಟೆ. ಅದರ ಮಧ್ಯೆ ಯಾವ ಮುಖವಾಗಿ ಕುಳಿತರೂ ಎದುರಿಗೆ ದಾರಿ ಕಾಣುವುದು. ಅದರ ಎರಡು ಬದಿಯಲ್ಲಿ ಸಾಲಿನ ಮರಗಳು. ವನದಲ್ಲಿ 4 ಮೂಲೆಗೆ 4 ದೊಡ್ಡ ಬಾವಿಗಳುಂಟು. ಅವುಗಳ ಬಳಿ ಕಲ್ಲಿನ ಮಂಚಗಳು, ಅತ್ತ ಇತ್ತ ಮರಗಳು. ವನದ ಒಂದೊಂದು ಮರ
ಗಿಡ ಬಳ್ಳಿ ಚರಿತ್ರೆಯನ್ನು ಮಹರ್ಷಿ ಬಲ್ಲನು. ವನದ ಹಣ್ಣು ಹೂವು ಹತ್ತಿರದ ಆಶ್ರಮದ ಜನರಿಗೆ, ಗ್ರಾಮಗಳ ಜನರಿಗೆ ಮೀಸಲು. ವಾಮದೇವ ಆಶ್ರಮಕ್ಕೆ ನಡೆದು ಬರುವಷ್ಟು ಶ್ರಮ ತೆಗೆದುಕೊಳ್ಳುವವರಿಗೆ ಹಣ್ಣಿಗೆ ಹೂವಿಗೆ ಕಡಿಮೆ ಇಲ್ಲ. ಇವನ ಆಶ್ರಮದಲ್ಲಿ 4 ಕರೆಯುವ ಹಸುಗಳು ಉಂಟು. ಗ್ರಾಮದ ಜನ ಹಸು ಕರೆಯುವ ಹಸುಗಳನ್ನು ಕರುಗಳೊಂದಿಗೆ ತಂದು ಆಶ್ರಮದಲ್ಲಿ ಬಿಟ್ಟು ಹೋಗುವರು. ಹಾಲು ಬತ್ತುವ ವೇಳೆಗೆ ಬಂದು ಹಸುವನ್ನು ಬೆಳೆದ ಕರುವನ್ನು ತೆಗೆದುಕೊಂಡು ಹೋಗುವರು. ವನದ ಹಣ್ಣು ಹೂವಿನ ಪ್ರಯೋಜನ ಪಡೆದಿದ್ದಕ್ಕೆ ಪ್ರತಿಯಾಗಿ ಅವರು ಮಹರ್ಷಿಗೆ ಮಾಡುತ್ತಿದ್ದ ಉಪಕಾರ ಇದು. ಮುಪ್ಪಿನ ದಿನ ಬಂದಂತೆ ಮಹರ್ಷಿಯನ್ನು ನೋಡುವುದಕ್ಕೆ ಜನ ಬರುವುದು ಹೆಚ್ಚಾಯಿತು. ಬಂದವರು ಮುದುಕನನ್ನು ಕೆಲವು ವೇಳೆ ಪ್ರಶ್ನಿಸುವರು, ವಾದಕ್ಕೆ ಎಳೆಯಲು ನೋಡುವರು. ಅವರಿಗೆಲ್ಲ ಋಷಿವೊಂದೇ ಉತ್ತರ ಹೇಳುವನು, ಈಗ ನೀವು ಆಡುತ್ತಿದ್ದೀರಲ್ಲ, ಈ ಮಾತನ್ನು ತಳಹದಿಯನ್ನಾಗಿ ಇಟ್ಟುಕೊಂಡು ನೀವೇ ಯೋಚನೆ ಮಾಡಿ, ಸತ್ಯ ಕಾಣುತ್ತದೆ. ಇವನ ಈ ಮೂಕ ವೃತವನ್ನು ನೋಡಿ ಅನೇಕರಿಗೆ ಬೇಸರ. ಇವನು ಚಿಕ್ಕಂದು ಶಾಸ್ತ್ರಪಾಠ ಮಾಡಲಿಲ್ಲ, ತನ್ನ ಅಜ್ಞಾನ ಹೊರಬೀಳುತ್ತದೆಂದು ಅಜ್ಜಿ ಮೌನ ವೃತಕ್ಕೆ ಹಿಡಿದಿದ್ದಾನೆ ಎಂದೇ ಇಂಥವರು ಸಿದ್ಧಾಂತ ಮಾಡಿದರು. ಆದರೆ ಈ ನಿರ್ದುಷ್ಟ ಜೀವನ, ಈ ವಿಶ್ವ ಸೌಹಾರ್ದ ಸೋಲದ ದುಡಿಮೆ, ಇದನ್ನು ಕಂಡವರು ಶಾಸ್ತ್ರದ ಮಾತು ಹೇಗೋ, ಮಹರ್ಷಿಗೆ ಜೀವನ ಪಾಠ ಬಹಳ ಆಗಿದೆ ಎನ್ನುವರು. ಮಹರ್ಷಿಯ ತಮ್ಮನ ಮಗ ಹೇಳುವನು, ಅಪ್ಪಾಜಿಯವರ ಬುದ್ಧಿ ಬಹು ಸೂಕ್ಷ್ಮ, ಪ್ರಚಂಡ ಜ್ಞಾಪಕ ಶಕ್ತಿ. ಅವರು ಯಾವ ವಾದವನ್ನು ಎರಡು ಸಲ ಕೇಳಿದವರಲ್ಲ, ಆದರೆ ಎಲ್ಲ ಮತವನ್ನು ಬಲ್ಲವರು. ಪಾಠ ಕೇಳಲಾರದೆ ಬೇಸರದಿಂದಲೇ ಅವರು ಅಭ್ಯಾಸದ ಶ್ರೇಣಿಯನ್ನು ತೊರೆದು ಆಶ್ರಮದ ಕೆಲಸಕ್ಕೆ ನಿಂತರು ಎಂದು ನಮ್ಮ ತಂದೆ ಹೇಳುತ್ತಿದ್ದರು. ಮಹರ್ಷಿ ನನಗೆ 90 ವರ್ಷ ಆಯಿತೆಂದು, 90 ಆಯಿತೆಂದು, 99 ಆಯಿತೆಂದು ಹೇಳಿಕೊಂಡು ಬಂದಿದ್ದನು. ಈ ಮಾತು ನಿಜವಿರಬೇಕು, ಏಕೆಂದರೆ ಇವನ ವಯಸ್ಸಿನ ಜನ ಹತ್ತಿರ ಯಾರೂ ಇರಲಿಲ್ಲ. ಆದರೂ ಇವನು ತಮ್ಮನ ಆಶ್ರಯದಲ್ಲಿ, ಅವನ ಮಗನ ಆಶ್ರಯದಲ್ಲಿ ಮಾಡುತ್ತಿದ್ದ ಕೆಲಸವನ್ನು ಈಗಲೂ ತನ್ನ ಆಶ್ರಮದಲ್ಲಿ ಮಾಡುತ್ತಲೇ ಇರುವನು. ವರುಷ ತುಂಬಿತು, ಮುಪ್ಪು ಬರಲಿಲ್ಲ. ಮುಪ್ಪು ಬಂದಿರಬಹುದು, ಶಕ್ತಿ ಕುಂದಿರಲಿಲ್ಲ. ಅಥವಾ ಶಕ್ತಿ ಕುಂದಿಯೇ ಕುಗ್ಗಿಯೇ ಇದ್ದರೂ ಮನಸ್ಸಿನ ದಾಸ್ಯ ದುರ್ಧಮವಾಗಿಯೇ ನಿಂತಿತ್ತು. ತಮ್ಮನ ಮಗ ಕುಲಪತಿ ಒಂದು ದಿನ ಬಂದಾಗ ಮಹರ್ಷಿ ಅವನಿಗೆ, ಇನ್ನು ನಾನು ಬಹುಕಾಲ ನಿನಗೆ ಕಾಣುತ್ತಿರುವುದಿಲ್ಲ, ಹಿರಿಯರನ್ನು ಸೇರಲು ಹೋಗುತ್ತೇನೆ ಎಂದನು. ತರುಣ ಕುಲಪತಿಗೆ ಎದೆ ಬಿರಿದಂತಾಯಿತು. ಏಕೆ ಅಪ್ಪಾಜಿ ಹೀಗೆ ಅನ್ನುತ್ತೀರಿ ಎಂದನು. ತಂದೆ ನನಗೆ ಲೋಕದ ಕರ್ಮವನ್ನು ಮಾಡಿಕೊಂಡು 100 ವರ್ಷ ಬಾಳು ಎಂದು ಅಪ್ಪಣೆ ಮಾಡಿದರು. ಈ ಅಪ್ಪಣೆ ಆಶೀರ್ವಾದವಾಗಿ ನನ್ನನ್ನು ನಡೆಸಿಕೊಂಡು ಬಂದಿದೆ. 100 ವರ್ಷ ತುಂಬಿದ ಮೇಲೆ ನಾನು ಇಲ್ಲಿ ಇರುವ ಕಾರಣವಿಲ್ಲ. ಅದು ಎಂದಿಗೆ ತುಂಬುವುದು? ಬರುವ ಚೈತ್ರ ಪೂರ್ಣಿಮೆಗೆ. ಅಯ್ಯೋ, ಇಷ್ಟು ಬೇಗನೆ ನಮ್ಮನ್ನು ಬಿಟ್ಟು ಹೋಗುವಿದಾ ಎಂದು ಮಹರ್ಷಿಯನ್ನು ಅಪ್ಪಿಕೊಂಡು ಎದೆಯ ಮೇಲೆ ತಲೆಗಿಟ್ಟು ಕಣ್ಣೀರು ಹಾಕಿದನು. ಮಹರ್ಷಿ ಅವನನ್ನು ಕಟ್ಟಿಕೊಂಡು ಕುರುಳನ್ನು ನೇವರಿಸಿ ಕೆನ್ನೆಗೆ ಮುತ್ತಿಕ್ಕಿ, ಈ ಮೈ ಹೋಗುತ್ತದೆ, ನಾನು ಹಿರಿಯರೊಡನೆ ನಿನ್ನಲ್ಲಿ ಬೆರೆತಿರುತ್ತೇನೆ. ಕುಲಪತಿಯಾದ ನೀನು ಅತ್ತರೆ ಹೇಗಣ್ಣ, ಆತ್ಮದ ವಿಷಯ ಹೇಳಿಕೊಡುವ ಪಾಠ ಬಾಳಲ್ಲಿ ಕಾಣಬೇಡವೇ ಎಂದನು. ತರುಣ ಕುಲಪತಿ ಸಮಾಧಾನ ತಂದುಕೊಂಡನು. ಎದ್ದು ಮಹರ್ಷಿಯ ಕಾಲನ್ನು ಹಿಡಿದು ದಂಡ ಪ್ರಮಾಣ ಮಾಡಿದನು. ನೀವು ಯಾರನ್ನು ಶಿಷ್ಯನೆಂದದ್ದೇ ಇಲ್ಲ, ಈಗ ಮನಸ್ಸು ಮಾಡಿ ನನ್ನನ್ನು ಶಿಷ್ಯನಾಗಿ ಅಂಗೀಕರಿಸಿ ಉದ್ಧಾರ ಮಾಡಬೇಕು ಎಂದು ಬೇಡಿಕೊಂಡನು. ಮಹರ್ಷಿ, ಯಾವನೋ ಒಬ್ಬನು ಹಿರಿಯನೆಂದು ಭಾವಿಸಿ ಹೀಗೆ ತಗ್ಗಬಲ್ಲ ಜೀವಕ್ಕೆ ಉದ್ಧಾರ ಸಿದ್ಧಿಸಿದೆ. ನಿನಗೆ ಚಿಂತೆ ಬೇಡ, ಹಿರಿಯರ ಧರ್ಮವನ್ನು ನಡೆಸುತ್ತಿದ್ದೀಯೇ, ಅದನ್ನು ನಿಲ್ಲಿಸಬೇಡ, ನಡೆಸುತ್ತಿರು, ಉದ್ಧಾರ ತಾನೇ ಆಗುತ್ತದೆ ಎಂದನು. ನೀವು ನಡೆಸಿದ ಧರ್ಮವನ್ನು ನಡೆಸುವುದು ತಪ್ಪೇ, ನನಗೆ ಕಂಡ ಸಂದೇಹ ಯಾರಿಗೆ ಕಾಣುತ್ತದೆ ಅಂಥವನು ನಾನು ನಡೆಸಿದ ಧರ್ಮವನ್ನು ನಡೆಸಬೇಕು. ಈ ಸಂದೇಹ ಯಾವುದು, ಆ ಸಂದೇಹ ಯಾವುದು, ಅದನ್ನು ಕಾಣದವರಿಗೆ ಅದನ್ನು ಹೇಳಬಾರದು. ವಿಚಾರ ಪಥದಲ್ಲಿ ನೆರವಾಗಬೇಕು, ಹೊರತು ಸಂಶಯವನ್ನು ಮೂಡಿಸುವುದು ಋಷಿಧರ್ಮ ಅಲ್ಲ. ಇದು ಯಾವುದನ್ನು ನೀವು ನಮಗೆ ಹೇಳಿಕೊಡಲಿಲ್ಲವಲ್ಲ, ನಿಮ್ಮ ಸಂಪ್ರದಾಯ ಹಿಂದಿನಿಂದ ಬರಲಿಲ್ಲ, ಮುಂದಕ್ಕಾದರೂ ಹರಿಯಬೇಡವೇ? ತತ್ವವನ್ನು ಕಂಡ ಮಹರ್ಷಿಗಳು ಹಲವರು, ಎಲ್ಲರೂ ತಾವು ಕಂಡದ್ದನ್ನು ತಿಳಿಸಿ ದ್ರಷ್ಟಾರ ನೆನೆಸಿಕೊಂಡಿದ್ದಾರೆ. ಈಗಾಗಲೇ ತಕ್ಕಷ್ಟು ಸತ್ಯಪ್ರಕಾಶವಾಗಿದೆ, ಅದರ ಅನುಷ್ಠಾನ ನಡೆಯಲಿ. ಹೊಸದಾಗಿ ನಾನು ಹೇಳಬೇಕಾದದ್ದು ಮಾತಿಲ್ಲ. ನಿಮ್ಮ ಜೀವನ ಒಂದು ರೀತಿಯದಾಗಿದೆಯಲ್ಲ, ಇದರ ಸೂತ್ರವೇನೆಂದು ನಮಗೆ ಹೇಳಿಕೊಡಬೇಕಲ್ಲವೇ? ಹೇಳುವುದೇನಿದೆ? ಇದರ ರೀತಿ ಚೆನ್ನವೆಂದು ಕಂಡರೆ ಇದರಂತೆ ನಡೆಯಬೇಕು. ಈ ಮಾತನ್ನಾದರೂ ಹೇಳಬೇಕಲ್ಲ, ಹೇಳಬೇಕೆಂದು ಯಾರಿಗೆ ತೋರುತ್ತದೆ ಅವರು ಹೇಳಬೇಕು. ತರುಣ ಕುಲಪತಿ ಇನ್ನು ಮಾತು ಬೆಳೆಸಲಿಲ್ಲ. ನಾನು ತಮ್ಮ ಶುಶ್ರೂಷೆಯನ್ನು ಸಾಕಾದಷ್ಟು ಮಾಡಲಿಲ್ಲ. ಉಳಿದಿರುವ ತಿಂಗಳು ದಿನ ಆದಷ್ಟು ಸಲ ಹತ್ತಿರ ಬರುತ್ತೇನೆ, ನನ್ನ ಕೈ ಹಿಡಿದು ನಡೆಸಬೇಕು ಎಂದನು. ಮಹರ್ಷಿ ಒಂದು ಕ್ಷಣ ಯೋಚಿಸಿ, ಸಂತೋಷ ಬಾ ಎಂದರು. ಕೊನೆಯ ದಿನ ನಾನು ಹತ್ತಿರವೇ ಕುಳಿತಿರಬೇಕು, ಇದಕ್ಕೆ ಅಪ್ಪಣೆ ಬೇಕು. ಮಹರ್ಷಿ ಮರಳಿ ಸ್ವಲ್ಪ ಯೋಚನೆ ಮಾಡಿ ಆಗಬಹುದು ಎಂದನು. 2 ದಿನ ಬಿಟ್ಟು ಕುಲಪತಿ, ಹುಣ್ಣಿಮೆಯ ದಿನ ನಿಮ್ಮನ್ನು ನೋಡ ಬಂದವರು ಏನಾದರೂ ಸಂಗತಿ ಕೇಳಿದರೆ ನೀವು ಆದಷ್ಟು ವಿಷಯ ತಿಳಿಸುವಂತೆ ಉತ್ತರ ಹೇಳಬೇಕು ಎಂದನು. ಮಹರ್ಷಿ ಮರಳಿ ಯೋಚನೆ ಮಾಡಿ ಆಗಲಿ ಎಂದನು. ಈ
ಮಾತು ಕಳೆದು ತಿಂಗಳು ಮುಗಿದಿದೆ. ಚೈತ್ರ ಪೂರ್ಣಿಮ ದಿನ ಬಂದಿದೆ. ಸುತ್ತಣೆಯಿಂದ ಜನ ಮಹರ್ಷಿಯನ್ನು ನೋಡಬೇಕೆಂದು ಬರುತ್ತಿದ್ದಾರೆ. ಬೆಳಗಾಗ ಎಂದಿನಂತೆ ಮಹರ್ಷಿ ಎಲ್ಲ ಕರ್ಮಗಳನ್ನು ಮುಗಿಸಿಕೊಂಡು ಕುಟೀರದ ಎದುರಿಗೆ ಮಲ್ಲಿಗೆಯ ಬಳ್ಳಿ ಬಳಿ ಕುಳಿತು ಅದರ ಬೇರಿನ ಹತ್ತಿರ ಮಣ್ಣನ್ನು ಕೂತು ಪಾತಿಯನ್ನು ಸರಿ ಮಾಡುತ್ತಿದ್ದಾರೆ. ನೋಡ ಬಂದ ಜನರಲ್ಲಿ ಇಬ್ಬರು ಮಹರ್ಷಿಗಳಿಗೆ ನಮಸ್ಕರಿಸಿ, ಇದೇನು ಈ ಕೆಲಸವನ್ನು ನೀವೇ ಮಾಡಬೇಕೇ ಎಂದರು. ಹೌದಪ್ಪ, ಇದು ನನ್ನ ಕೆಲಸ. ತಾಯಿ ತನ್ನ ಮಗುವನ್ನು ತಾನೇ ನೋಡಿಕೊಳ್ಳುವಂತೆ ನಾನು ಈ ಎಲ್ಲ ಗಿಡವನ್ನು ನಾನೇ ನೋಡಿಕೊಳ್ಳಬೇಕು ಎಂದರು. ಮಮತೆ ತಪ್ಪು, ಅಭಿಮಾನ ತಪ್ಪಲ್ಲ. ಪ್ರೇಮದಿಂದ ದುಡಿಯುವುದೇ ಸದ್ಗತಿಗೆ ಸಾಧನ. ಅದನ್ನು ಬಿಟ್ಟು ಸದ್ಗತಿಗೆ ಮಾರ್ಗವಿಲ್ಲ. ತಾವು ಇಂದಾದರೂ ವಿಶ್ರಾಂತಿ ತೆಗೆದುಕೊಳ್ಳಿ, ನಾವು ಯಾರಾದರೂ ನೋಡಿಕೊಳ್ಳುತ್ತೇವೆ. ಬೇಡಣ್ಣ, ನಮಗಿದು ಕಷ್ಟವಲ್ಲ. ಕೈಯೆಲ್ಲ ಮಣ್ಣಾಗುತ್ತದಲ್ಲ. ಕೈಯಷ್ಟೇ ಮಣ್ಣಾಗುತ್ತದೆ. ಜೀವಕ್ಕೆ ಕರ್ಮದ ಲೇಪ ಇಲ್ಲ. ಬೇರೆಯ ಜನ ಬಂದರು. ಮಹರ್ಷಿ ದೊಡ್ಡ ಮರದ ಕೆಳಗೆ ಕುಳಿತು ಎಳೆಯ ಸೂರ್ಯನನ್ನು ನೋಡುತ್ತಿದ್ದರು. ಆಶ್ರಮದ ಕರುವೊಂದವರ ಬಳಿಗೆ ಬಂತು. ಋಷಿ ಹತ್ತಿರದ ಹುಲ್ಲು ಎಸಳನ್ನು ಕಿತ್ತು ಕರುವಿಗೆ ಅದನ್ನು ತಿನ್ನಿಸಿದರು. ಹತ್ತಿರಕ್ಕೆ ಬಂದವರು ಪ್ರಣಾಮ ಮಾಡಿ ಕೆಳಗಡೆ ಕುಳಿತರು. ಅವರಲ್ಲಿ ಒಬ್ಬನು, ಎಷ್ಟೋ ಕಾಲ ವಿಚಾರ ಮಾಡಿದರೂ ದೇವರು ಎಂಬುದು ಉಂಟೇ ಎನ್ನುವ ಮಾತು ಪ್ರಶ್ನೆಯಾಗಿಯೇ ಉಳಿದಿದೆಯಲ್ಲ. ಈ ವಿಷಯದಲ್ಲಿ ಮಹರ್ಷಿಗಳು ನಮಗೆ ಸರಿಯಾದ ತಿಳುವಳಿಕೆ ಕೊಡಬೇಕು ಎಂದನು. ಮಹರ್ಷಿ, ಅಣ್ಣ, ಚರಾಚರ ಸಮಸ್ತವಾದ ಈ ಸೃಷ್ಟಿ ಈಶ್ವರನೇ, ಬೇರೆ ಅಲ್ಲ. ಈ ಸೂರ್ಯನ ಬೆಳಕು ಬಹಿರ್ಲೋಕವನ್ನು ಹೊಂದಿದಿರುವಂತೆ ಈಶ್ವರನ ಬೆಳಕು ಅಂತರ್ಲೋಕ ಬಹಿರ್ಲೋಕ ಎಲ್ಲವನ್ನೂ ಹೊಂದಿದೆ. ಈ ಲೋಕ ಉಂಟೇ ಎಂದು ಕೇಳಿಕೋ. ಉಂಟು ಎನ್ನುವುದಾದರೆ ಆ ಇರುವುದೆಲ್ಲ ಈಶ್ವರ. ಎಂದರೆ ಎದುರಿಗಿರುವುದೆಲ್ಲ ಈಶ್ವರ? ಹೌದು, ನಿಸ್ಸಂಶಯವಾಗಿ. ಒಳಗಿರುವುದು, ಎದುರಿಗಿರುವುದು, ಎಲ್ಲಿಯೋ ಇರುವುದು ಎಲ್ಲವೂ ಈಶ್ವರ. ಹಾಗಾದರೆ ನಾವು ಈಶ್ವರನೊಂದಿಗೆ ವರ್ತಿಸುವುದೇ ಕಷ್ಟವಲ್ಲ? ಕಷ್ಟಕ್ಕೆ ಕಾರಣವಿಲ್ಲ, ಇವೆಲ್ಲ ಈಶ್ವರಾಗಿ ಎಂದು ನಿಶ್ಚಯ ಮಾಡಿಕೋ. ವ್ಯವಹಾರ ಸರಳವಾಗುತ್ತದೆ. ಯಾವುದರೊಂದಿಗೂ ವಿವಾದವಿರುವುದಿಲ್ಲ. ಎಲ್ಲದರೊಂದಿಗೂ ಸಮ್ಮತಿಯಿಂದ ಬಾಳುವೆ. ಆಗ ಈಶ್ವರ ದಯ ಪಾಲಿಸಿದ್ದನ್ನು ನೀನು ಸಂತೋಷದಿಂದ ಅನುಭವಿಸುತ್ತೀಯೇ. ನೀನಾಗಿ ಯಾವುದನ್ನು ಕಸಿದುಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಬೇರೆಯ ಜನ ಬಂದರು. ಋಷಿಯ ಬಳಿ ಕುಳಿತರು. ಮನುಷ್ಯರು ಏಕೆ ತಪ್ಪು ಮಾಡುತ್ತೇವೆ ಎಂಬ ಪ್ರಶ್ನೆಯನ್ನು ಕೇಳಿದರು. ಲೋಕವೆಲ್ಲ ಒಂದು ಜೀವನ ಎಂಬುದನ್ನು ಕಾಣದ್ದರಿಂದ, ಎಲ್ಲವೂ ಒಂದೆಂದು ಕಂಡವನು ಇತರರಿಗೆ ಮಾಡಿದ ಕೆಡುಕು ತನಗೇ ಕೆಡುಕು ಎಂದು ಗ್ರಹಿಸುತ್ತಾನೆ. ಎಲ್ಲ ದುರ್ವರ್ತನವು ಆತ್ಮಹನನ. ಎಲ್ಲ ತಪ್ಪು ಅಜ್ಞಾನದ ಫಲವೇ. ಕೆಲವು ವೇಳೆ ತಿಳಿದು ತಪ್ಪು ಮಾಡುತ್ತೇವಲ್ಲ, ಆಗ ಒಟ್ಟು ತಿಳುವಳಿಕೆಯಲ್ಲಿಯೇ ಏನೋ ತಪ್ಪಿದೆ. ತಿಳುವಳಿಕೆ ತಪ್ಪಾಗಿ ತಪ್ಪಿ ನಡೆದರೆ ಅದಕ್ಕೂ ಶಿಕ್ಷೆಯೇ? ತಪ್ಪಿ ನಡೆದುದಕ್ಕೆ ನಡೆಯ ತಪ್ಪೇ ಶಿಕ್ಷೆ. ಬೆಳಕು ಹೆಚ್ಚುವುದಕ್ಕೆ ಪ್ರತಿಯಾಗಿ ಚೇತನದಲ್ಲಿ ಕತ್ತಲು ಹೆಚ್ಚುತ್ತದೆ. ಚೆನ್ನ ಬಾಳಿದರೆ ಬೆಳಕಿನ ಲೋಕಕ್ಕೆ ಏರುತ್ತೇವೆ, ತಪ್ಪಿ ಬಾಳಿದರೆ ಕತ್ತಲ ಆಳಕ್ಕೆ ಇಳಿಯುತ್ತೇವೆ. ಒಬ್ಬ ಜಿಜ್ಞಾಸು ಬಂದನು. ನನಗೆ ಬ್ರಹ್ಮದ ಸ್ವರೂಪ ತಿಳಿಯಬೇಕು ಎಂದು ಮಹರ್ಷಿ ಅವನನ್ನು ಹಲವು ಪ್ರಶ್ನೆಗಳನ್ನು ಕೇಳಿ ಕೊನೆಗೆ ಎಂದರು, ನೀನು ಈ ವಿಷಯವನ್ನು ತಿಳಿಯಲು ಅಧಿಕಾರಿಯಾಗಿದ್ದೀಯ, ಹೇಳು, ತಿಳಿದುಕೋ. ಸರ್ವಂ ಖಲು ಇದಂ ಬ್ರಹ್ಮ ಎಂದರು ಹಿರಿಯರು. ಅದು ಅಕ್ಷರಶಃ ಸತ್ಯ. ಬ್ರಹ್ಮನೆನ್ನುವುದನ್ನು ಅದರೊಳಗಿರುವ ಒಂದೊಂದು ತುಣುಕು ಗ್ರಹಿಸಲಾರದು. ಅದನ್ನು ವರ್ಣಿಸಬೇಕಾದರೆ ಅಸಾಧ್ಯವಾದ ಎರಡು ಅವಸ್ಥೆಯನ್ನು ಜೋಡಿಸಿ ಹೇಳಬೇಕು. ಅದು ನಡೆಯುತ್ತಲೂ ಇದೆ, ಇದ್ದಲ್ಲಿಯೇ ಇದೆ. ಅದು ದೂರದಲ್ಲಿದೆ, ಹತ್ತಿರವಾಗಿಯೂ ಇದೆ. ಅದು ಎಲ್ಲದರ ಒಳಗೂ ಇದೆ, ಎಲ್ಲದರ ಹೊರಗೂ ಹೌದು. ಇದ್ದಲ್ಲಿ ಇರುತ್ತಾ ಅದು ಮನಸ್ಸಿಗೂ ಮೀರಿದ ವೇಗದಿಂದ ಹಾರುತ್ತಿದೆ. ದೇವರುಗಳು ಅದನ್ನು ಮುಟ್ಟರು. ಅದು ಎಲ್ಲರಿಗೂ ಮೊದಲು. ಬೆಟ್ಟದ ಮೇಲಿಂದ ಒಂದು ಕಲ್ಲು ಉರುಳಿ ಎಷ್ಟು ಓಡಿದರೂ ಭೂಮಿಯಲ್ಲಿಯೇ ಇರುವಂತೆ, ಭೂಮಿ ತಾನು ಇದ್ದಲ್ಲೇ ಇದ್ದು ಆ ಕಲ್ಲಿನ ಓಟ ನಿಂತಾಗ ಅದು ಮುಟ್ಟಿದ ಸ್ಥಳವಲ್ಲೂ ಇರುವಂತೆ. ಬ್ರಹ್ಮತತ್ವ ಓಡುವ ವಸ್ತುಗಳನ್ನು ಓಟದ ಆರಂಭದಲ್ಲಿ ಓಡಲು ಪ್ರೇರೇಪಿಸುತ್ತದೆ. ತಾನು ಕದಲದೆ ಅವುಗಳ ಜೊತೆಯಲ್ಲಿ ಇರುತ್ತದೆ. ಅವು ಓಟ ಮುಗಿಸಿ ಗುರಿಯನ್ನು ಮುಟ್ಟಿದಾಗ ಅಲ್ಲಿ ಅವನ್ನು ಕೈ ಹಿಡಿಯಲು ಕಾದಿರುತ್ತದೆ. ಮತ್ತೆ ಕೆಲವು ಜನ ಬಂದರು. ಅವರಲ್ಲೊಬ್ಬ, ತಾವು ದಯೆಯೇ ಮುಖ್ಯ ಧರ್ಮ ಎಂದು ಅಪ್ಪಣೆ ಕೊಟ್ಟಿರಂತೆ. ಕೆಟ್ಟದುದನ್ನು ದಯೆಯಿಂದ ಕಾಣುವುದು ಹೇಗೆ? ಕೃಪೆ ಮಾಡಿ ತಿಳಿಸಬೇಕು. ಮಹರ್ಷಿ ಹೇಳಿದರು, ಎಲ್ಲವೂ ಒಂದೇ ಆತ್ಮ. ಇದನ್ನು ಅಭ್ಯಾಸ ಮಾಡು. ಆಗ ದುಷ್ಟವೆನ್ನುವುದರ ವಿಷಯದಲ್ಲಿ ಕನಿಕರವೇ ಬರುತ್ತದೆ. ಬೇಸರ ಮೂಡುವುದಿಲ್ಲ. ನಿನ್ನ ಕಾಲು ಕೆಸರಾದಾಗ ಕಾಲನ್ನು ನೋಯಿಸದೆ ಕೆಸರನ್ನು ತೊಳೆಯುತ್ತೀಯೇ. ಈ ಎಚ್ಚರದ ಕಾರಣ ಕಾಲು ನೀನೇ, ಬೇರೆ ಅಲ್ಲ ಎಂಬುದರ ಅರಿವು. ಎಲ್ಲ ಜೀವನ ವಿಷಯದಲ್ಲೂ ಇದೆ ಇದು ನಾನೇ ಎಂಬ ಭಾವ. ಇದೇ ತಾಳ್ಮೆಯನ್ನು ತರುತ್ತದೆ. ಎಲ್ಲವೂ ನಾನೇ ಎಂದಾಗ ಸ್ವಾರ್ಥ ಬೆಳೆದು ಪರಹಿತ ಮರೆಯಬಹುದಲ್ಲವೇ? ಎಲ್ಲವೂ ನಾನೇ ಎನ್ನುವುದು ಚರ್ಚೆ ಆದಾಗ ಮಾತ್ರ ಹೀಗಾಗುವುದು ಸಾಧ್ಯ, ಅನುಭವವಾದಾಗ ಅಲ್ಲ. ಕಾಲನ್ನು ಜಿಗುಟಿ ಕೈ, ಕೈಯನ್ನು ಕಚ್ಚಿ ಬಾಯಿ. ಯಾವ ಸುಖವನ್ನು ಪಡೆಯುವುದಿಲ್ಲ. ಕಾಲಿಗೆ ಪೆಟ್ಟಾದಾಗ ಕೈ ಅದನ್ನು ಸವರುತ್ತದೆ. ಕೈ ಸುಟ್ಟಾಗ ಬಾಯಿ ಅದನ್ನು ಊದುತ್ತದೆ. ಒಂದು ಎಂದು ಬಾಯಲ್ಲಿ ಹೇಳುವುದಲ್ಲ, ಒಂದು ಎಂದು ಬಾಳುವುದು ಗುರಿ.
ಹೀಗೆ ಬಾಳುವ ಜೀವಕ್ಕೆ ಮೋಹ ಮಾತ್ರ ಅಳಿಯುವುದಿಲ್ಲ, ಶೋಕವೂ ಇಲ್ಲವಾಗುತ್ತದೆ. ಬ್ರಹ್ಮವೇ ಎಲ್ಲವೂ ಅಂದ ಮೇಲೆ ನಾನು ಬ್ರಹ್ಮ, ಆದರೂ ನಾನು ಕಷ್ಟಪಡುತ್ತೇನೆ. ಇದಕ್ಕೆ ಕಾರಣ ಅದೇ ಕಾರಣ, ನಾನು ಬ್ರಹ್ಮ ಎನ್ನುವುದು ಮಾತಾಗಿ ಉಳಿದಿದೆ, ಅನುಭವವಾಗಿಲ್ಲ. ಬ್ರಹ್ಮನೇ ನಾನಾಗಿದ್ದೇನೆ ಎಂದು ಬಲ್ಲ ಮನುಷ್ಯನಿಗೆ ನಾನು ಎಂಬ ತತ್ವ ಸ್ವಚ್ಛ ವಸ್ತು. ಅದಕ್ಕೆ ಕಾರಣವಿಲ್ಲ, ಅದರಲ್ಲಿ ಬೇನೆ ಇಲ್ಲ, ಬೇನೆ ಪಡುವ ಅಂಗವಿಲ್ಲ, ಬೇನೆ ಮುಟ್ಟಲಾರದಂತೆ ಅದು ಶುದ್ಧ ತತ್ವವಾಗಿರುತ್ತದೆ. ಒಂದು ಕ್ಷಣ ಬಿಟ್ಟು ಮಹರ್ಷಿ ಮರಳಿ ಹೇಳಿದರು, ಇದನ್ನು ಬಲ್ಲ ಚೇತನಕ್ಕೆ ಬ್ರಹ್ಮತತ್ವ ಮನ್ವಂತರ ಕಲ್ಪಾಂತರ ಸಮಾವಿಷ್ಟವಾದ ಅನಂತ ಕಾಲದಲ್ಲಿ ಅವ್ಯಾಮಿಶ್ರವಾದ ಶುಭವನ್ನು ಅನುಗ್ರಹಿಸುತ್ತದೆ. ಮಧ್ಯಾಹ್ನವಾಗುತ್ತಾ ಬಂತು. ಮಹರ್ಷಿಯ ಕುಮಾರ ಕುಲಪತಿ ವೃದ್ಧನಿಗೆ ಸ್ವಲ್ಪ ವಿಶ್ರಾಂತಿ ದೊರೆಯಲೆಂದು ಇತರರು ಬರದಂತೆ ನಿಲ್ಲಿಸಿದರು. ಮಹರ್ಷಿ ಅಲ್ಲಿಯೇ ಕೈಕಾಲು ತೊಳೆಯಲೆಂದು ಅತಿ ಸ್ವಲ್ಪ ಉಸಲಿ ಹಣ್ಣನ್ನು ಹಾಲನ್ನು ತೆಗೆದುಕೊಂಡು ಒಂದು ಹಿಡಿ ಉಸಲಿಯನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ಕಡೆಗಿಟ್ಟು ಕಲ್ಲು ಮಂಚದ ಮೇಲೆ ಮಲಗಿದರು. ಸ್ವಲ್ಪ ಹೊತ್ತಿನಲ್ಲಿ ನಾಲ್ಕು ಅಳಿಲು ಬಂದು ಉಸಲಿಯ ಕಾಳನ್ನು ತಿಂದವು. ಮಹರ್ಷಿ ಅವುಗಳ ಭೋಜನ ಕ್ರಮವನ್ನು ಸಂತೋಷದಿಂದ ನೋಡುತ್ತಿದ್ದರು. ಸೂರ್ಯ ಪಶ್ಚಿಮಕ್ಕೆ ಇಳಿಯಲು ಮೊದಲು ಮಾಡಿದನು. ಮಹರ್ಷಿ ಮರದ ಪಶ್ಚಿಮದ ಕಟ್ಟೆಯ ಮೇಲೆ ಮಲಗಿದರು. ಸೂರ್ಯ ಇಳಿಯುವುದನ್ನು ನೋಡುತ್ತಾ ಹರ್ಷಚಿತ್ತರಾಗಿ ಧ್ಯಾನದಲ್ಲಿದ್ದರು. ಗಂಗೆಯ ಉತ್ತರ ತೀರದ ಆಶ್ರಮವಾಸಿಗಳು ಕೆಲವರು ಹೊಳೆದಾಟಿ ಬಂದು ಮಹರ್ಷಿಯ ಸಾನ್ನಿಧ್ಯವನ್ನು ಸೇರಿದರು. ಆಗಿನ ದಿವಸದಲ್ಲಿ ವಿದ್ಯಾ ಸಂಸಾರ ವೈರಾಗ್ಯ ಇಹ ಅಪರ ಇವುಗಳಲ್ಲಿ ಒಂದನ್ನು ಮುಖ್ಯ ಮಾಡಿ ಇನ್ನೊಂದನ್ನು ಕಡಿಮೆ ಮಾಡುವ ವಾದ ತುಂಬ ನಡೆಯುತ್ತಿತ್ತು. ವಾದ ಮಾಡುವವರು ಯಾರು ಹೆಡ್ಡರಲ್ಲ, ಹೀಗಾಗಿ ವಾದಕ್ಕೆ ಕೊನೆಯೇ ಇಲ್ಲ. ಬಂದವರಲ್ಲಿ ಒಬ್ಬರು, ಮನುಷ್ಯನಿಗೆ ಪರಕ್ಕೆ ಸಾಧಕವಾದ ಪರಾವಿದ್ಯೆ ಮುಖ್ಯವೇ? ಇಹ ಜೀವನಕ್ಕೆ ಸಾಧಕವಾದ ಅಪರಾವಿದ್ಯೆ ಮುಖ್ಯವೇ? ಸಂಸಾರಿಗೆ ಮೋಕ್ಷ ಉಂಟೆ, ಇಲ್ಲ ಮೋಕ್ಷಾರ್ಥಿ ವಿರಾಗಿ ಆಗಿರಬೇಕೇ ಎಂದು ಪ್ರಶ್ನೆ ಮಾಡಿದನು. ಮಹರ್ಷಿ ಹಲವು ನಿಮಿಷ ತಡೆದು ಹೇಳಿದರು, ಜ್ಞಾನ ಅಜ್ಞಾನ ಎಂದು ಲೋಕವನ್ನು ನಿರಾಕರಿಸಿದವನು ಕತ್ತಲ ಆಳದಲ್ಲಿ ಮುಳುಗುತ್ತಾನೆ. ಇಹ ಇಹ ಎಂದು ಜ್ಞಾನವನ್ನು ನಿರಾಕರಿಸಿದವನು ಅವನ ಜೊತೆಯಲ್ಲೇ ಕತ್ತಲಕ್ಕೆ ಇಳಿಯುತ್ತಾನೆ. ಇಹದ ವ್ಯಾಪಾರಕ್ಕೆ ಬೇಕಾದ ವಿದ್ಯೆಯನ್ನು ಶ್ರದ್ಧೆಯಿಂದ ಗಳಿಸಿ ಇಹವನ್ನು ಸಾಧಿಸಬೇಕು, ನಡೆಸಬೇಕು. ಪರದ ಜೀವನಕ್ಕೆ ಸಾಧಕವಾದ ವಿದ್ಯೆಯನ್ನು ಸಿದ್ಧಿ ಪಡೆದು ಪರವನ್ನು ಸಾಧಿಸಬೇಕು. ಸಂಸಾರದಲ್ಲಿ ಇದ್ದುಕೊಂಡೇ ವೈರಾಗ್ಯವನ್ನು ಅನುಷ್ಠಾನ ಮಾಡಬೇಕು. ಆಗ ಸಂಸಾರ ಬಂಧನವಾಗುವುದಿಲ್ಲ, ಮೋಕ್ಷ ಕಷ್ಟವಾಗುವುದಿಲ್ಲ. ಪರಸ್ಪರ ಪೂರಕವಾಗಿ ಇರಬೇಕಾದ ತತ್ವಗಳನ್ನು ಪರಸ್ಪರ ವಿರೋಧಿಗಳನ್ನಾಗಿ ಮಾಡಿ ನಾವು ತೊಳಲುತ್ತೇವೆ, ಇದು ತಪ್ಪು. ನಮಗೆ ಧರ್ಮವನ್ನು ಕಲಿಸಿದ ಗುರುಗಳು ಮಹಾತ್ಮರಾಗಿದ್ದರು. ಅವರು ಸಮಾಧಾನವನ್ನು ಮುಟ್ಟಿದ್ದರು. ಅವರು ನಮಗೆಂದು ಹೀಗೆ ಉಪದೇಶ ಮಾಡಿದ್ದರು. ಮಹರ್ಷಿಯ ಧ್ವನಿ ತೀರ ಮೆದುವಾಗಿತ್ತು, ಶಕ್ತಿ ಬಹಳ ಕುಗ್ಗಿತ್ತು ಎಂದು ಕಾಣುತ್ತದೆ. ಆಮೇಲೆ ಯಾರೋ ಒಬ್ಬರಿಬ್ಬರು ಆಡಿದ ಮಾತಿಗೆ ಅವರು ಗಮನ ಕೊಡಲಿಲ್ಲ. ಸೂರ್ಯನು ವರ್ಣಗಳ ನಡುವೆ ವೈಭವವನ್ನು ಹೊದೆದು ದಿಗಂತದ ಅಂಚಿನಲ್ಲಿ ಇಳಿಯಲು ತೊಡಗಿದನು. ಸಂಜೆಯ ಗಾಳಿ ಮೆಲ್ಲನೆ ಬೀಸುತ್ತಿತ್ತು. ಆಶ್ರಮದ ಮರಗಳ ಮೇಲೆ ಪಕ್ಷಿ ಸಂಕುಲ ಉತ್ಸಾಹದ ಕಲರವ ಬೆಳೆಸುತ್ತಿದ್ದವು. ಅರ್ಧ ಹಿಂದಿನ ಮಾತಿನ ನೆನಪಿನಲ್ಲಿ ಅರ್ಧ ತನಗೆ ಹೇಳಿಕೊಳ್ಳುವಂತೆ ಮಹರ್ಷಿ, ಸೂರ್ಯನ ಹಿರಣ್ಮಯಿ ಪಾತ್ರ ಭೂಮಿಯನ್ನು ತೆರೆದ ಹೊತ್ತಿನಲ್ಲಿ ಆಕಾಶವನ್ನು ಮೆರೆಸುತ್ತದೆ. ಮನೆಯಲ್ಲಿ ಇರುವವನಿಗೆ ಹೊಸಲು ಮನೆಯನ್ನು ಕೊಡುತ್ತದೆ, ಬಯಲನ್ನು ತಪ್ಪಿಸುತ್ತದೆ. ಬಾಳ ಹೊಸಲು ದಾಟುವವನಿಗೆ ಲಾಭ ಹೊರತು ನಷ್ಟ ಇಲ್ಲ. ಇಹ ಜೀವನ ಹಗಲು, ಅದರಲ್ಲಿ ಅರ್ಧ ಸತ್ಯವನ್ನು ಕಾಣುತ್ತೇವೆ. ಸಂಜೆಯ ಹೊಸಲು ದಾಟಿ ನವದ ಐಶ್ವರ್ಯವನ್ನು ಪಡೆಯುತ್ತೇವೆ ಎಂದು ಸೂರ್ಯದೇವ, ನಿನ್ನ ಬೆಳಕ ತೆರೆಯನ್ನು ಎತ್ತು, ನಾನು ಸತ್ಯವನ್ನು ಕಾಣಲು ಬಯಸುತ್ತೇನೆ, ಅದು ನನಗೆ ಕಾಣಲಿ ಎಂದು ಕೈ ಮುಗಿದರು. 10 ನಿಮಿಷ ಕಳೆಯಿತು. ಮಹರ್ಷಿ ಸುಸ್ಪಷ್ಟವಾದ ಶುದ್ಧ ಸ್ವರದಲ್ಲಿ, ಪೂಷನ್ ಏಕರ್ಷೇ ಯಮ ಸೂರ್ಯ ಪ್ರಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ತೇಜ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಎಂದು ಹೇಳಿದರು. ಕುಮಾರ ಕುಲಪತಿ ಬಂದು ಮಹರ್ಷಿಯ ತಲೆಯ ಬಳಿ ಎದುರು ಕುಳಿತನು. ತಡೆಯಲಾರದೆ ಅವನ ಕಣ್ಣಿಂದ 2 ಹನಿ ಕಣ್ಣೀರು ಉದುರಿತು. ಮಹರ್ಷಿ ಇದನ್ನು ನೋಡಿದರು, ಮಗನ ಕೈಯಲ್ಲಿ ಕೈಯನ್ನಿಟ್ಟರು. ಕ್ಷಣ ಬಿಟ್ಟು, ಯ ಅಸೌ ಅಸೌ ಪುರುಷ ಸಹ ಅಹಂ ಅಸ್ಮಿ ಎಂದರು. ಸನ್ನೆಯಿಂದ ತನ್ನನ್ನು ಕಟ್ಟೆಯ ಪೂರ್ವದ ಮಂಚಕ್ಕೆ ಕರೆದೊಯ್ಯಲು ಬೇಡಿದರು. ಕುಲಪತಿಯ ಜೊತೆಗೆ ನಾಲ್ಕು ಜನರು ಮಹರ್ಷಿಯನ್ನು ಮೆದುವಾಗಿ ಎತ್ತುಕೊಂಡು ಮರದ ಪೂರ್ವಕ್ಕೆ ಕರೆದೊಯ್ದರು. ಋಷಿ ಪೂರ್ವಾಭಿಮುಖರಾಗಿ ಬಲತೋಳ ಮೇಲೆ ಮಲಗಿದರು. ಎಲ್ಲರ ಕಣ್ಣಲ್ಲೂ ನೀರು. ಮಹರ್ಷಿ ಇದನ್ನು ನೋಡಿದರು, ಸಮಾಧಾನ ಹೇಳಿದರು. ವಾಯು ಅನಿಲಂ ಅಮೃತಂ ಅತೇದಂ ಭಸ್ಮಾಂತಕಂ ಶರೀರಂ ಎಂದರು. ಓಂ ಎಂದು ಘೋಷಿಸಿದರು. ಕ್ರತುವನ್ನು ಸ್ಮರಿಸು, ಕೃತವನ್ನು ಸ್ಮರಿಸು, ಧ್ಯೇಯವನ್ನು ಸ್ಮರಿಸು, ಸಾಧಿಸಿದ್ದನ್ನು ಸ್ಮರಿಸು ಎಂದು ತನಗೆ ತಾನೇ ಮರಳಿ ಮರಳಿ ಹೇಳಿಕೊಂಡರು. ಕುಮಾರ ಮೆಲ್ಲನೆ ಹತ್ತಿರಕ್ಕೆ ಬಗ್ಗಿ, ಕ್ರತು ಯಾವುದು ಎಂದನು. ಮಹರ್ಷಿ ಮೆಲ್ಲನೆ, ನೆಲವೆಲ್ಲ ಇಂಥ ನಂದನವಾಗಬೇಕು, ಇದರಂತೆ ಒಳಬಾಳು ಸುಂದರ ಸಫಲವಾಗಬೇಕು ಎಂದರು. ಕ್ಷಣ ಬಿಟ್ಟು ಮಹರ್ಷಿ ಕುಮಾರನನ್ನು ಕರೆದು, ನನ್ನ ಹೋಮಾಗ್ನಿಯನ್ನು ಇಲ್ಲಿ ತಂದಿರಿಸು ಎಂದರು. ಕುಲಪತಿ ಅಳುತ್ತಾ ಹೋಗಿ ಅದನ್ನು ತಂದು ಎದೆಯ
ತಂದೆಯ ಎದುರಿಗೆ ಇರಿಸಿದನು. ಸೂರ್ಯನು ತೀರ ಮುಳುಗಿದನು. ಪೂರ್ವ ದಿಗಂತದಲ್ಲಿ ಮಂಕಾಗಿದ್ದ ಪೂರ್ಣ ಚಂದ್ರನ ಬಿಂಬ ಕಳೆ ಏರಿಕಂಡಿತು. ಅಲ್ಲಿ ಮರೆಯಾದ ಕೆಂಡದ ಗುಂಡು ಇಲ್ಲಿ ಬೆಣ್ಣೆಯ ಉಂಡೆ ಆಯಿತು ಎಂಬಂತಿತ್ತು. ಮಹರ್ಷಿ ಅಗ್ನಿಗೆ ಕೈ ಮುಗಿದರು. ವೇದದ ಋಷಿಗಳು ಹಾಡಿದ ಋಕ್ಕನ್ನು ಹಾಡಿದರು. ಅಗ್ನೇನಯ ಸುಪಥಾರಯೇ ಅಸ್ಮಾನ್ ವಿಶ್ವಾನಿ ದೇವಾ ವಯುನಾನಿ ವಿದ್ವಾನ್ ಯಯೋದ್ಯಸ್ಮಜ್ಜು ಪುರಾಣ ಪುರಾಣಮೇನು ಭೂಯಿಷ್ಠಾಂತೇ ನಮ ಉಕ್ತಿಂ ವಿಧೇಮ. ಋಕ್ಕನ್ನು ಹಾಡಿ ಕಣ್ಣನ್ನು ಮುಚ್ಚಿದ್ದ ಮಹರ್ಷಿ ಬಹು ಹೊತ್ತು ಅದನ್ನು ಕಣ್ಣು ತೆರೆಯಲಿಲ್ಲ. ಹೇ ಅಗ್ನಿದೇವ, ನಾವೆಸಗಿದ ಒಳಿತು ಕೆಡುಕುಗಳನ್ನೆಲ್ಲ ತಿಳಿದವನು ನೀನು. ನಮ್ಮನ್ನು ಸಂಪತ್ಕರವಾದ ಸನ್ಮಾರ್ಗದಲ್ಲಿ ನಡೆಸು. ನಮ್ಮನ್ನು ವಂಚಿಸುವ ಪಾಪವನ್ನು ನೀಗಿಸು. ನಿನಗೆ ನಾವು ಮತ್ತೆ ಮತ್ತೆ ಅನೇಕ ನಮನಗಳನ್ನು ಸಲ್ಲಿಸುವೆವು. ಮಹರ್ಷಿ ಕಣ್ಣು ತೆರೆದು ನೋಡಿದನು. ಮಗನನ್ನು ನೋಡಿದನು. ಕಳೆ ತುಂಬಿ ಬೆಳಗುತ್ತಿದ್ದ ಚಂದ್ರನನ್ನು ನೋಡಿದನು. ತೊಳಗುವ ನಕ್ಷತ್ರಗಳನ್ನು ಆಕಾಶಗಳನ್ನು ನೋಡಿದರು. ಎತ್ತೇ ರೂಪಂ ಕಲ್ಯಾಣತನಮಂ ತತ್ತೇ ಪಶ್ಯಾಮಿ ಎಂದು ಹಲವು ಸಲ ಕೇಳಿಕೊಂಡು ಕಣ್ಮುಚ್ಚಿಕೊಂಡರು. ಮರಳಿ ಆ ಕಣ್ಣು ತೆರೆಯಲಿಲ್ಲ. ಮಧ್ಯರಾತ್ರಿಯಲ್ಲಿ ಶ್ವಾಸ ನಿಂತಿತ್ತು. ಬೆಳಗಿನ ಮುನ್ನ ದೇಹ ತಣ್ಣಗಾಯಿತು. ಸಂಕಲ್ಪದಂದೇ ಒಂದು ಹೊತ್ತಿನಲ್ಲಿ ತನ್ನ ದೇಹವನ್ನು ನೀಗಿದ ಈ ಮಹಾಪುರುಷ ಮಹಾಜ್ಞಾನಿ ಎಂದು ಎಲ್ಲರೂ ಮನಗಂಡರು. ಇಂಥ ಮಹರ್ಷಿಯದಾಗಿ ಒಂದು ಉಪನಿಷತ್ತು ಇಲ್ಲದೆ ಹೋಯ್ತಲ್ಲ ಎಂದು ಬಹುಜನಕ್ಕೆ ಚಿಂತೆ ಮಾಡಿದರು. ಮಹರ್ಷಿಯ ಜೀವನ ಕ್ರಮವನ್ನು ಒಪ್ಪದವರು ಇವನಿಂದ ಗೋರಕ್ಷಣ ವನಪಾಲನ ಬೇಕಾದರೆ ಕಲಿಯಬಹುದಿತ್ತು. ಇವನೇನು ಉಪನಿಷತ್ತನ್ನು ಹೇಳಿದ್ದಾನು ಎಂದರು. ಕೊನೆಯ ದಿನ ಆತನ ಬಳಿಗೆ ಬಂದಿದ್ದವರಲ್ಲಿ ಒಬ್ಬ ಚತುರ ಮಹರ್ಷಿ ಕೊನೆಯ ದಿನ ಆಡಿದ ಮಾತುಗಳನ್ನೆಲ್ಲ ಸೇರಿಸಿ ಆ ವಾಕ್ಯ ಸಂಗ್ರಹವನ್ನು ಅವರ ಉಪನಿಷತ್ತು ಎಂದು ಪ್ರಚಾರ ಮಾಡೋಣ ಎಂದನು. ಹೀಗೇನಾದರೂ ಮಾಡಲಾದೀತು ಎಂಬ ನಿರೀಕ್ಷೆಯಲ್ಲೇ ನಾನು. ಮಹರ್ಷಿಗಳನ್ನು ಕೊನೆಯ ದಿನ ನಾವು ಯಾರೇ ಆಗಲಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕೆಂದೇ ಕೇಳಿದ್ದೆ ಎಂದು ಕುಲಪತಿಗಳು ಹೇಳಿದರು. ಅದೊಂದು ತಮ್ಮದೊಂದು ಉಪನಿಷತ್ತು ಬೇಡವೇ ಎಂದು ಯಾರೋ ಕೇಳಿದ್ದಕ್ಕೆ ಮಹರ್ಷಿ ತನ್ನ ಕೈಯಲ್ಲಿ ಬೆಳೆದ ನಂದನವನವನ್ನು ತೋರಿಸಿ ಇದೇ ನನ್ನ ಉಪನಿಷತ್ತು ಎಂದಿದ್ದರಂತೆ. ಬೇರೆ ಒಂದು ಸಲ ನನ್ನ ಉಪನಿಷತ್ತು ಬೇರೆ ಏಕೆ, ಇಲ್ಲವೇ ಈ ಶೋಪನಿಷತ್ತು ಎಂದಿದ್ದರಂತೆ. ಬೇರೆ ಒಂದು ಸಾರಿ ಮಾನವನ ಉಪನಿಷತ್ತು ಮಾತಿನಲ್ಲಿದೆ, ಈಶನ ಉಪನಿಷತ್ತು ಲೋಕದಲ್ಲಿದೆ ಎಂದಿದ್ದರಂತೆ. ಈ ಎಲ್ಲ ಮಾತು ಆಮೇಲೆ ಮನಗೊಂಡು ಪ್ರಾಜ್ಞರೆಲ್ಲ ಈ ಮಹರ್ಷಿ ಅಪ್ರತಿಮ ಕರ್ಮಯೋಗಿ ಎಂದು ಮನಗೊಂಡರು. ಶ್ರದ್ಧಾವಂತರು ಸೇರಿ ಮಹರ್ಷಿಯ ತಮ್ಮನ ಮಗನ ಬಳಿಗೆ ಬಂದರು. ತಾವು ಕೇಳಿದ್ದ ವಾಕ್ಯಗಳನ್ನು ಅವನಿಗೆ ಒಪ್ಪಿಸಿದರು. ಕುಲಪತಿಯು ಇತರರೂ ಸೇರಿ ಈ ವಾಕ್ಯಗಳನ್ನು ಜೋಡಿಸಿ ಈಶೋಪನಿಷತ್ತಿನ ಶ್ಲೋಕಗಳನ್ನು ರಚಿಸಿದರು. ವಾಮದೇವ ದ್ವೈಪಾಯನ ಅರುಣೆಯ ಮಹರ್ಷಿ ತನ್ನ ಜೀವನ ಕ್ರಮದಿಂದ ಹಚ್ಚಿದ ಜ್ಞಾನ ದೀಪದ ಕೆಲವು ಭಾಗ ಆ ವಾಕ್ಯಗಳಲ್ಲಿ ಮೈತಳೆದು ಮಿನುಗಿ ಈಗಲೂ ಮಾನವ ಜೀವನವನ್ನು ಬೆಳಗುತ್ತಿದೆ. ಹೀಗೆಯೇ ನಡೆಯುತ್ತೇನೋ ಎನ್ನುವಷ್ಟು ನೈಜತೆಯಿಂದ ಈ ಕಥೆ ಈ ಹಿನ್ನೆಲೆ ಈಶಾವಾಸ್ಯೋಪನಿಷತ್ ಅಥವಾ ಈಶೋಪನಿಷತ್ತಿನ ಋಷಿ ದ್ರಷ್ಟಾರರ ಬಗ್ಗೆ ನಮ್ಮಲ್ಲಿರುವ ಕೃತಿ. ಈಶಾವಾಸ್ಯ ಉಪನಿಷತ್ತಿನ ಮೂಲ ಕೃತಿ ಹಾಗೂ ವಿವರಗಳಿಗೆ ರಾಮಕೃಷ್ಣಾಶ್ರಮದ ಪ್ರಕಟಣೆಗಳನ್ನು ನೋಡಬಹುದು. ಅನೇಕ ಭಾಷೆಗಳಲ್ಲಿ ವ್ಯಾಖ್ಯಾನ ಇದೆ. ಕನ್ನಡದಲ್ಲಿ ಹಿರಿಯ ಸಾಹಿತಿಗಳು ಡಿ ವಿ ಜಿಯವರ ಕೃತಿಯನ್ನು ಉಲ್ಲೇಖಿಸಲೇಬೇಕು. ನಮಸ್ತೆ. ಮುಂದಿನ ಕಥೆಯನ್ನು ನಾಳೆ ಕೇಳಿ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.